ಮೂರನೆಯ ಸಂಧಿಯ ಎರಡನೆಯ ನುಡಿ. ಸ್ತ್ರೀ ನಪುಂಸಕ ಪುರುಷ ಭೂ ಸಲೀಲಾನಲಾನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆ ಗಾಣೆ ಅಜಭವ ಶಕ್ರಮುಖರು ನಿಧಾನಿಸಲು ಮಾನವರಿಗಳ ಬಡವುದೇ ವಿಚಾರಿಸಲು. ಪರಮಾತ್ಮ ಬ್ರಹ್ಮಾಂಡದ ಒಳಗೆ ಹೊರಗೆ ತುಂಬಿಕೊಂಡು ಇದ್ದಾನೆ, ಇಷ್ಟು ಸಾಮಾನ್ಯವಾಗಿ ಹೇಳಿ ಅದರ ವಿವರಣೆಯನ್ನು ನಮಗೆ ಕೊಡುತ್ತಾರೆ. ಆ ಪರಮಾತ್ಮ ಇರಬೇಕಾದ ಎಲ್ಲೆಲ್ಲಿ ಇದ್ದಾನೆ, ಪ್ರತಿಯೊಬ್ಬ ಸ್ತ್ರೀಯರಲ್ಲೂ ಇದ್ದಾನೆ, ನಪುಂಸಕರಲ್ಲಿ ಇದ್ದಾನೆ, ಪುರುಷರಲ್ಲಿ ಇದ್ದಾನೆ, ಅರ್ಥಾತ್ ಎಲ್ಲ ಜೀವರಲ್ಲೂ ಇದ್ದಾನೆ. ಆದರೆ ಒಂದು ನಮಗೆ ಸರಿಯಾದ ಜ್ಞಾನ ಇರಲಿ, ಸ್ತ್ರೀ ಜೀವ ಅಥವಾ ಪುರುಷ ಜೀವರಲ್ಲಿ ಇರಬೇಕಾದಾಗ ಸ್ತ್ರೀ ರೂಪದಿಂದಲೋ ಪುರುಷ ರೂಪದಿಂದಲೋ ದೇವರು ಇರ್ತಾನೆ. ಆದರೆ ನಪುಂಸಕ ಅನ್ನೋದು ಇದು ದೋಷದಿಂದ ಬರೋದು. ಸೊ ದೇವರಿಗೆ ನಪುಂಸಕ ರೂಪ ಅನ್ನೋದು ಇಲ್ಲ, ಇರೋದೇ ಸ್ತ್ರೀ ರೂಪ ಮತ್ತು ಪುರುಷ ರೂಪ. ಆ ನಪುಂಸಕರಾಗಿ ಇರುವ ದೇಹದ ಒಳಗೆ ದೇವರು ಇರ್ತಾನೆ, ಇಷ್ಟೇ ತಿಳಿಯಬೇಕೇ ಹೊರತು ದೇವರಿಗೂ ನಪುಂಸಕ ರೂಪ ಇದೆ ಅಂತ ಸರ್ವಥಾ ಆ ರೀತಿಯಾಗಿ ತಿಳಿಯಬಾರದು. ಅದನ್ನು ಭಾಗವತದ ಅಷ್ಟಮಸ್ಕಂದದಲ್ಲಿ ಬರುವಂತಹ ಗಜೇಂದ್ರ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂತಹ ಭಗವಂತ ಚೇತನರಲ್ಲಿ ಜೀವರಲ್ಲಿ ಇರೋದಷ್ಟೇ ಅಲ್ಲ, ಪ್ರತಿಯೊಂದು ಪಂಚಭೂತಗಳು ಒಟ್ಟಾರೆ ಎಲ್ಲ ಜಡದಲ್ಲೂ ಇದ್ದಾನೆ. ಭೂಮಿಯಲ್ಲಿ, ಸಲೀಲ ನೀರಿನಲ್ಲಿ, ಅನಲ ಅನಿಲ, ಅಗ್ನಿ ಮತ್ತು ಗಾಳಿ ಅವುಗಳಲ್ಲಿ, ಅರ್ಥಾತ್ ಗಗನ ಪಂಚಭೂತಗಳಲ್ಲಿ ಒಟ್ಟಾರೆ, ಮನಸ್ಸು, ಶಶಿ ಅಂದರೆ ಚಂದ್ರ, ಭಾನು ಸೂರ್ಯ, ಕಾಲ ಗುಣ ಒಟ್ಟಾರೆ ಎಲ್ಲ ಪ್ರಕೃತಿಯೊಳಗೂ ಭಗವಂತ ಇದ್ದಾನೆ. ಆದರೆ ದಾಸರ ಸ್ಟೈಲ್ ಹೇಗಿದೆ ನೋಡಿ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳುವ ಅಭಿಪ್ರಾಯ ಇದೆ, ಆದರೆ ಹೇಳೋ ಶಬ್ದ ಹೇಗಿದೆ, ಒಂದು ತಾನಲ್ಲ. ಮೇಲ್ನೋಟವನ್ನು ನಾವು ವಿಚಾರ ಮಾಡಲಿಕ್ಕೆ ಹೊರಟಾಗ ಇದು ಯಾವುದೂ ದೇವರಲ್ಲ, ಇದು ಯಾವುದ್ರೊಳಗೂ ದೇವರು ಇಲ್ಲ ಅನ್ನೋ ಹಾಗೆ ಅನಿಸತ್ತೆ. ಆದರೆ ಸರಿಯಾಗಿ ತಿಳಿಯಬೇಕಾದದ್ದು ಇಲ್ಲಿ ಎರಡು ತರಹದ ಅಭಿಪ್ರಾಯ ಉಂಟು. ಒಂದು, ಇದರೊಳಗೆ ಯಾವುದೋ ಒಂದು ಅಂತ ಅನ್ಕೊಳ್ಬೇಡಿ, ಯಾಕಂದರೆ ನಮಗೆಲ್ಲ ಇರೋದು ಹಾಗೆ ಅಲ್ಲ. ಮಗುವನ್ನು ನೋಡಿದಾಗ ಇದು ಗಂಡು ಇದು ಹೆಣ್ಣು ಇಷ್ಟೇ ಕೇಳ್ತೀವಿ ಹೊರತು ಗಂಡು ಹೌದು ಹೆಣ್ಣು ಹೌದು ಹೇಗೆ ಸಾಧ್ಯ, ಎರಡೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನೀರಾದರೂ ಆಗಬೇಕು ಇಲ್ಲ ಅಗ್ನಿ ಆದರೂ ಆಗಬೇಕು. ನೀರಾದರೆ ನಮಗೆ ತಂಪಾಗಿರುತ್ತೆ, ಅಗ್ನಿ ಆದರೆ ಉಷ್ಣ ಆಗಿರುತ್ತೆ, ಎರಡೂ ಆಗಿದೆ ಹೇಗೆ ಸಾಧ್ಯ? ಹಾಗೆ ದೇವರಲ್ಲಿ ಎರಡೂ ಅಂದರೆ ಅದನ್ನು ನಂಬಲಿಕ್ಕಾಗೋದಿಲ್ಲ, ಅದಕ್ಕಾಗಿ ಸುಳ್ಳು ಅಂತ ಅನ್ನಬೇಡಿ. ಇದರೊಳಗೆ ಯಾವುದೋ ಒಂದು ಅಂತಲ್ಲ, ದೇವರು ಎಲ್ಲವೂ ಹೌದು. ಅಥವಾ ಇನ್ನೊಂದು ತಿಳಿಯೋದಾದರೆ, ದೇವರನ್ನೇ ನೀರು ದೇವರನ್ನೇ ಅಗ್ನಿ ಅಂತ ತಿಳಿಯಬೇಡಿ. ಇದರೊಳಗೆ ಯಾವುದೂ ಒಂದು ಅರ್ಥ ಜಡ ಪದಾರ್ಥ ದೇವರಲ್ಲ, ಯಾವುದೋ ಜೀವ ಅವನಿಂದ ಅಭಿನ್ನ ಅವನೇ ಇವನು ಅಂತಲ್ಲ. ಹೀಗಾಗಿ ಎಲ್ಲದರೊಳಗೂ ಪರಮಾತ್ಮ ತಾನು ಪ್ರತ್ಯೇಕವಾಗಿ ಅನಂತ ಗುಣ ಪರಿಪೂರ್ಣನಾಗಿ ಇದ್ದಾನೆ. ಹೀಗೆ ಆ ಭಗವಂತ ಎಲ್ಲದರೊಳಗೂ ಇರ್ತಾನೆ, ಅವರವರ ರೀತಿಯಲ್ಲಿ ಇರ್ತಾನೆ, ಆದರೂ ವಿಲಕ್ಷಣನಾಗಿರ್ತಾನೆ. ಇಂತಹ ಭಗವಂತನ ಮಹಿಮೆಯನ್ನು ಏನು ಅಂತ ವರ್ಣನೆ ಮಾಡಬೇಕು? ಆ ಭಗವಂತನ ಅಪಾರವಾದ ಅನಂತವಾದ ಮಹಿಮೆಯನ್ನು ಹೇಳಿ ಮುಗಿಸ್ತೇನೆ, ಆ ಮಹಿಮೆಗಳ ಕಡೆಯನ್ನು ಕೊನೆಯನ್ನು ಕಾಣುತ್ತೇನೆ, ಸಾಧ್ಯ ಇಲ್ಲದ ಮಾತು. ಆ ಭಗವಂತನ ಮಹಿಮೆಯ ಕಡೆ ಗಾಣೆ ಕೊನೆ ಲಾಸ್ಟ್ ಪಾಯಿಂಟ್ ಇಲ್ಲಿ ಫುಲ್ ಪಾಯಿಂಟ್ ಇಡ್ತೇನೆ. ನಮ್ಮಂಥವರಿಗಲ್ಲ, ಅಜಭವ ಶಕ್ರ ಮುಖರು ನಿಧಾನಿಸಲು. ಅಜ ಅಂದರೆ ವಾಸುದೇವರೂಪಿಯಾದ ಪರಮಾತ್ಮ, ಅವನಿಂದ ಜ ಹುಟ್ಟಿದವರು ಬ್ರಹ್ಮದೇವರು. ನೋಡಿ, ಒಬ್ಬ ಬ್ರಹ್ಮದೇವರ ಬಗ್ಗೆ ಎಷ್ಟೆಲ್ಲ ಶಬ್ದಗಳು ಬರ್ತಾ ಇದೆ. ಒಂದೇ ಒಂದು ಹರಿಕಥಾಮೃತ ಸಾರದಿಂದ ಎಷ್ಟು ಶಬ್ದರಾಶಿಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಳ್ಳಬಹುದು. ದಾಸರ ದೊಡ್ಡದಾದ ಅನುಗ್ರಹ ಇದು. ಅಜ ಬ್ರಹ್ಮದೇವರು, ಭವ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಕಾಣ್ತಾ ಇದ್ದೀರಿ. ರುದ್ರದೇವರು, ಶಕ್ರ ಇಂದ್ರದೇವರು, ಇಂತಹ ಮಹಾಮಹಾ ದೇವತೆಗಳೇ ಪರಮಾತ್ಮನ ಬಗ್ಗೆ ಹೇಳಿ ಮುಗಿಯಿತು ಇನ್ನೇನಿಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲದೇ ಇರಬೇಕಾದಾಗ ಮಾನವರಿಗೆ ಅಳವಡುವುದೇ ವಿಚಾರಿಸಲು. ನಮ್ಮಂತಹ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ದೇವರ ಮಹಿಮೆಯನ್ನು ಹೇಳಿ ಮುಗಿಸ್ತೇನೆ ಇನ್ನೇನಿಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬುದ್ಧಿಶಕ್ತಿ ಮುಗೀತದೆ, ನಮ್ಮ ದೇಹ ಶಕ್ತಿ ಮುಗೀತದೆ, ನಮ್ಮ ಸಮಯ ಮುಗಿಯತ್ತೆ ಹೊರತು ದೇವರ ಮಹಿಮೆ ಮಾತ್ರ ಮುಗಿಯಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಭಗವಂತನ ಮಹಿಮೆ
ಅಪಾರ ಅನಂತ ಅಂತ ತಿಳಿಯಬೇಕು.